ಇನ್ನು ಯಾರು ಬೇಡ, ನಾವೇ ಹೆಸರು ಘೋಷಣೆ ಮಾಡ್ತೀವಿ ಅಂತ ಹೈಕಮಾಂಡ್ ನಾಯಕರು ಕೂಡ ಹೇಳಿದ್ದಾರಂತೆ. ಸಿಎಂ ಆಯ್ಕೆ ಗಗ್ಗಂಟಿಗೆ ತೆರೆ ಎಳೆಯೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಬಣ ಕಿತ್ತಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಮಾಡಿದೆ. ಎಐಸಿಸಿ ಅಧ್ಯಕ್ಷರಿಂದಲೇ ಸಿಎಂ ಅಭ್ಯರ್ಥಿ ಘೋಷಣೆಗೆ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಹೈಕಮಾಂಡ್ನಿಂದ ಹೆಸರು ಘೋಷಿಸಿದರೆ ಬಂಡ ಇರೋದಿಲ್ಲ ಅನ್ನುವಂಥ ಪ್ಲಾನ್ ಅಂತೆ. ಇದೇ ಪ್ಲಾನನ್ನು ಮೊನ್ನೆಯಿಂದಲೂ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಘೋಷಣೆ ಮಾಡಿದ ಇನ್ಯಾರು ಘೋಷಣೆ ಮಾಡ್ತಾರೆ? ಹೈಕಮಾಂಡೇ ಘೋಷಣೆ ಮಾಡಬೇಕು ಅಂತ ಇದೆ, ಆದರೆ ಯಾರು ಹೆಸರು ಘೋಷಣೆ ಮಾಡಬೇಕು ಅಂತ ಅವ್ರಿಗೂ ಗೊತ್ತಿಲ್ವೇ? ಈಗಾಗಲೇ ಕಾಂಗ್ರೆಸ್ ಹೇಳ್ತಾ ಇತ್ತು ಸಚಿವರ ಅಭಿಪ್ರಾಯ, ಸಾರಿ ಶಾಸಕರ ಅಭಿಪ್ರಾಯವನ್ನು ನಾವು ಪಡಿತೀವಿ, ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀತೀವಿ, ಸಿ ಎಲ್ ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕ ಯಾರು ಅಂಥೇಳಿ ಡಿಸೈಡ್ ಮಾಡ್ತಾರೆ, ಯಾರು ಶಾಸಕರು. ಅದಾದ ಬಳಿಕ ಅವರ ಅನಿಸಿಕೆಯನ್ನು ಇಟ್ಕೊಂಡು ನಾವು ಮುಖ್ಯಮಂತ್ರಿ ಯಾರು ಅಂತ ಡಿಸೈಡ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳಿ. ಆದರೆ ಎಲ್ಲ ಪ್ರಕ್ರಿಯೆ ಮುಗಿದಿದೆ, ಗೋಲ್ಡನ್ ಬಾಕ್ಸ್ಗೆ ಹಾಕದ್ರಂತೆ ಅಭಿಪ್ರಾಯವನ್ನು. ಆ ಅಭಿಪ್ರಾಯ ಏನು ಅಂಥೇಳಿ ಹೈಕಮಾಂಡ್ ನೋಡ್ತಂತೆ. ಅದಾದ ಬಳಿಕ ಡಿ ಕೆ ಶಿವಕುಮಾರನ್ನ ಕರೆದು ಮಾತಾಡಾಯಿತು, ಸಿದ್ದರಾಮಯ್ಯವ್ರನ್ನ ಕರೆದು ಮಾತಾಡಾಯಿತು, ಒನ್ ಟು ಒನ್ ಮೀಟಿಂಗ್ ಆಯಿತು, ರಾಹುಲ್ ಗಾಂಧಿಯವ್ರ ಜೊತೆ ಮೀಟಿಂಗ್ ಆಯಿತು, ಖರ್ಗೆ ಅವ್ರ ಜೊತೆ ಮೀಟಿಂಗ್ ಆಯಿತು, ಇನ್ನು ಹೈಕಮಾಂಡೇ ಹೆಸರು ಘೋಷಣೆ ಮಾಡ್ತೀವಿ ಅಂತ ಒಂದು ಫೈನಲ್ ಕನ್ಕ್ಲೂಷನ್ಗೆ ಬಂದಿದ್ದಾರಂತೆ. ಇಲ್ಲಿವರೆಗೂ ಅದೇ ಮಾಡಬೇಕಾಗಿತ್ತು, ಆದರೆ ಮಾಡಿಲ್ಲ, ಮಾಡೋದಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಇಬ್ಬರೂ ಪ್ರಬಲ ನಾಯಕರು ನನಗೆ ಕೊಟ್ಟರೆ ಮುಖ್ಯಮಂತ್ರಿ ಸ್ಥಾನವನ್ನೇ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಒಂದು ರಾಜ್ಯದಲ್ಲಿ ಇಬ್ಬಿಬ್ಬರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ, ಒಂದೇ ಮುಖ್ಯಮಂತ್ರಿ ಆಗಬೇಕು, ಡಿ ಸಿ ಎ ಮಾಡಪ್ಪ ಅಂತ ಹೇಳಿದ್ರೆ ಅದಕ್ಕೂ ಒಪ್ಕೊಳ್ತಾ ಇಲ್ಲ. ಮುಂದೆ ಏನು ಮಾಡ್ತಾರೆ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಇಲ್ಲಿ ಬಣ ಕಿತ್ತಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಕೂಡ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆಯಂತ ಆಗುತ್ತೆ, ನೋಡೋಣ. ಇದು ಎಐಸಿಸಿ ಅಧ್ಯಕ್ಷರು ಸಿ ಎಂ ಅಭ್ಯರ್ಥಿಯನ್ನು ಘೋಷಣೆ ಮಾಡುವಂಥ ನಿರ್ಧಾರ ಆಗಿದೆಯಂತೆ. ಮಲ್ಲಿಕಾರ್ಜುನ್ ಖರ್ಗೆಯವರೇ ಬಂದು ನೋಡಿ ಇಂತಿಂಥವರು ಸಿ ಎಂ ಅಂತ ಹೇಳ್ತಾರಂತೆ, ಆಗಿದ್ದಾಗಲಿ ಅಂತ. ಮುಂದೆ ಬಣಬಡಿದಾಟನೋ ಇನ್ನೊಂದು ಮತ್ತೊಂದು ಏನು ಬೇಕಾದ್ರಾಗಲಿ, ಆದರೂ ಕೂಡ ಈಗ ಹೆಸರನ್ನ ಅಭ್ಯರ್ಥಿಯನ್ನು ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿದಾರಂತೆ. ಹೈಕಮಾಂಡ್ನಿಂದ ಹೆಸರು ಘೋಷಿಸಿದರೆ ಬಂಡಾಯ ಇರೋದಿಲ್ಲ ಅನ್ನೋ ಪ್ಲ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಒಂದು ವೇಳೆ ಹೆಸರು ಘೋಷಣೆ ಮಾಡಿದರೆ ಇನ್ನು ಮುಂದೆ ಬಂಡಾಯ ಇರೋದಿಲ್ಲ ಅಂಥೇಳಿ, ಅದು ಯಾವ ಪ್ಲ್ಯಾನ್ ಗೊತ್ತಾಗ್ತಾ ಇಲ್ಲ. ಈಗಲೂ ಕೂಡ ಹೈಕಮಾಂಡೇ ಹೇಳ್ತಾ ಇದೆ ನಾವೇ ಘೋಷಣೆ ಮಾಡ್ತೀವಿ ಅಂತ, ಆದರೂ ಕೂಡ ಇಬ್ಬರು ಪಟ್ಟು ಸಡಲಿಸ್ತಾ ಇಲ್ಲ. ಹೀಗಾದರೂ ಕೂಡ ಪಟ್ಟು ಸಡಿಸುವಂಥ ಯಾವುದಾದ್ರೂ ಚಾನ್ಸಸ್ ಇದೆಯಾ ಗೊತ್ತಿಲ್ಲ. ಯಾಕಂದರೆ ಆ ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ಕೂಡ ಪಟ್ಟು ಸಡಿಸ್ತಾ ಇಲ್ಲ, ನನಗೆ ಮುಖ್ಯಮಂತ್ರಿ ಗಾದಿಯೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಆಯ್ತಪ್ಪ, ಎರಡು ಪವರ್ಫುಲ್ ಪೋರ್ಟ್ಫೋಲಿಯೋ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ಸಚಿವಾಲಯವನ್ನು ಕೊಡ್ತೀವಿ, ಇಂಧನದ ಖಾತೆಯನ್ನು ಕೊಡ್ತೀವಿ, ನೀರಾವರಿ ಖಾತೆಯನ್ನು ಕೊಡ್ತೀವಿ, ಅದರ ಜೊತೆಗೆ ಡಿ ಸಿ ಎಂ ಕೊಡ್ತೀವಿ, ಅದರ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ನೀವು, ಅದನ್ನೇ ಮುಂದುವರಿಸ್ಕೊಂಡು ಹೋಗಿ ಅಂತ ಕೂಡ ಹೇಳ್ತಾ ಇದ್ದಾರೆ, ಆಫರ್ ಕೊಡ್ತಾ ಇದ್ದಾರೆ. ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಳ್ತಾ ಇಲ್ಲ ಅನ್ನೋವಂಥ ಮಾಹಿತಿಗಳು ಬರ್ತಾ ಇದೆ. ಚರ್ಚೆ ಸಭೆಯನ್ನು ಮುಗಿಸಿ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ, ಏನಾದರೂ ಮಾತಾಡ್ತಾರೆ ನೋಡೋಣ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಭೆ ಮುಗಿಸಿ ವಾಪಸ್ ತೆರಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅವರು ಮಾತನಾಡೋದಕ್ಕೂ ಕೂಡ ಪ್ರಯತ್ನ ಆಯಿತು, ಆದರೆ ಯಾವುದೇ ರಿಯಾಕ್ಷನ್ಸ್ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್. ವಿಸ್ತಾರ ನ್ಯೂಸ್, ನಿಖರ ಜನಪರ.